ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ನಾನಿವತ್ತು ತುಪ್ಪ ಕಾಯಿಸಿರ್ತೀವಲ್ಲ ಆ ಪಾತ್ರೆನ ಯಾವ ಥರ ಈಸಿಯಾಗಿ ಕ್ಲೀನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಕೆಳಗಡೆ ಕಾಣೋ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ನ ಆನ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಆಗ ವಿಡಿಯೋನ ನೋಡ್ಬೋದು. ನೋಡಿ, ತುಪ್ಪ ಕಾಸಿರ್ತೀವಲ್ಲ ಆ ಪಾತ್ರೆ ಕ್ಲೀನ್ ಮಾಡೋದು ತುಂಬಾ ಕಷ್ಟ, ಆದರೆ ತುಂಬಾ ಈಸಿಯಾಗಿ ಕೇವಲ 5 ನಿಮಿಷದಲ್ಲಿ ಯಾವ ಥರ ಕ್ಲೀನ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ತುಪ್ಪ ಕಾಸಿ ಸೋಸಿ ಬಿಟ್ಟಿರೋಂಥ ಪಾತ್ರೆ. ನೋಡಿ ಎಷ್ಟು ಗಟ್ಟಿಯಾಗಿ ಅಂಟ್ಕೊಂಡಿದೆ ಅಂತ. ಇದು ಹಾಗೆಯೇ ತೊಳೆಯಲಿಕ್ಕೆ ಹೋದರೆ ಬರೋದೇ ಇಲ್ಲ, ಬೇಗ ಹೋಗೋದೇ ಇಲ್ಲ. ಹಾಗೆ ಜಿಡ್ಡಂತೂ ಹಾಗೆ ಅಂಟ್ಕೊಂಡಿರುತ್ತೆ, ಬೇಗ ಹೋಗೋದೇ ಇಲ್ಲ. ನಾನು ಇದಕ್ಕೆ ತುಂಬಾ ಒಳ್ಳೆ ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ನಾವು ಇದಕ್ಕೆ ಈ ಕರೆ ಎಲ್ಲ ಮುಳುಗೋಷ್ಟು ನೀರನ್ನು ಹಾಕಬೇಕಾಗುತ್ತೆ. ನೀರನ್ನು ಹಾಕಿ ನಾವು ಇದನ್ನು ಸ್ಟವ್ ಮೇಲೆ ಕಾಯೋದಕ್ಕೆ ಇಡಬೇಕು. ನೋಡಿ, ಈಗ ಸ್ಟವ್ನ ಹೈ ಫ್ಲೇಮಲ್ಲೇ ಇಡಬೇಕು. ಈ ನೀರೆಲ್ಲ ಬೇಗ ಕಾಯೋದಕ್ಕೆ ಶುರುವಾಗುತ್ತೆ. ಆಗ ಕುದಿ ಬರ್ತಾ ಇದೆ ಅನ್ನುವಾಗ ನಾವು 1/4 ಟೇಬಲ್ ಸ್ಪೂನಷ್ಟು ಡಿಟರ್ಜೆಂಟ್ ಪೌಡರ್ನ ಹಾಕಬೇಕು. ನಿಮ್ಮ ಮನೆಯಲ್ಲಿ ನೀವು ಯಾವುದು ಯೂಸ್ ಮಾಡ್ತಿರೋ ಅದನ್ನೇ ಹಾಕಿ ಇದನ್ನು ಚೆನ್ನಾಗಿ ಕುದಿಸಬೇಕು. ಹೀಗೆ ಮಾಡೋದ್ರಿಂದ ಏನೇನು ಗಟ್ಟಿಯಾಗಿ ಕಲೆಗಳು ಅಂಟ್ಕೊಂಡಿರುತ್ತೋ ಅದೆಲ್ಲನೂ ಈಸಿಯಾಗಿ ನಮಗೆ ತೆಗಿಲಿಕ್ಕೆ ಸಹಾಯ ಆಗುತ್ತೆ, ಬೇಗನೆ ಬಿಟ್ಕೊಂಬಿಡುತ್ತೆ. ಬೇಕಾದರೆ ನೀವು ಯೂಸ್ ಮಾಡಿ ನೋಡಿ ಈ ಟಿಪ್ನ, ಖಂಡಿತವಾಗ್ಲೂ ಅಮೇಝಿಂಗ್ ಅಂತ ಹೇಳ್ತೀರಾ. ನೋಡಿ, ಈಗ ನೀರೆಲ್ಲ ಕುದಿತಾ ಇದೆ, ಇಷ್ಟಾದರೆ ಸಾಕು. ಇದನ್ನು ಈಗ ಸ್ಟವ್ ಆಫ್ ಮಾಡಿ, ಈಗ ನೋಡಿ, ಈಗ ನಾನು ನಿಮಗೆ ಈ ನೀರನ್ನು ತೆಗೆದು ಒಂದು ಚಮಚದಿಂದ ಇದನ್ನೆಲ್ಲ ತೆಗೆದು ತೋರಿಸ್ತೀನಿ. ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ. ನಾನು ಒಂಚೂರು ಭಾರ ಹಾಕ್ತಾನೆ ಇಲ್ಲ, ಹಾಗೆ ಅದಕ್ಕದಾಗೆ ಕಿತ್ಕೊಂಡು ಬರ್ತಾ ಇದೆ. ಹೀಗೆ ಮಾಡೋದ್ರಿಂದ ಪಾತ್ರೆ ಕೂಡ ತುಂಬಾ ಬೆಳ್ಳಗಾಗುತ್ತೆ. ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ ನಾನು. ನೋಡಿ ಈಗ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ. ತುಂಬಾ ಈಸಿ. ನಾವು ಇದೇ ಥರ ಹೊತ್ತಿರೋ ಪಾತ್ರೆನೂ ಇದೇ ಥರನೇ ಬೇಕಾದರೂ ಕ್ಲೀನ್ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಬಿಟ್ಕೊಂಬಿಡುತ್ತೆ ಇದು. ಹಾಗೆ ನೀವು ನನ್ನ ಚಾನಲಲ್ಲಿರೋ ವೀಡಿಯೋಸ್ ನೋಡಿ, ಅನೇಕ ಟಿಪ್ಸ್ಗಳಿರೋ ವೀಡಿಯೋಸ್ ಇದೆ, ಪ್ಲೀಸ್ ನೋಡಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ ನೋಡಿ ಮತ್ತೆ ನೀರು ಹಾಕಿ ತೊಳಿತಾ ಇದ್ದೀನಿ ನಾನು. ನೋಡಿ ಎಲ್ಲನೂ ಎಷ್ಟು ಬೇಗ ಬಿಟ್ಕೊಂಡಿದೆ, ಹಾಗೆ ಪಾತ್ರೆ ನೋಡಿ ಎಷ್ಟು ಬೆಳ್ಳಗಾಗಿದೆ. ಈಗ ಸ್ಕ್ರಬ್ಬಿಂದ ಒಂಚೂರು ಸೋಪ್ ಹಚ್ಚಿ ಇದನ್ನು ಒಂಚೂರು ಮೆತ್ತಗೆ ವಾಶ್ ಮಾಡಿದ್ರೂ ಸಾಕು, ಎಲ್ಲನೂ ಹೋಗಿ ಪಾತ್ರೆ ಪಳ 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 ಅಂತ ಹೊಳೆಯುತ್ತೆ. ನೋಡಿ ಈಗ ನಾನು ತೊಳ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಕಲೆ ಅಂತೂ ಒಂಚೂರು ಇಲ್ಲ, ಪಾತ್ರೆ ತುಂಬಾ ಚೆನ್ನಾಗಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಕೆಳಗಡೆ ಕಾಣೋ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ನ ಆನ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಆಗ ವಿಡಿಯೋನ ನೋಡ್ಬೋದು. ಇನ್ನೊಂದು ಇದೇ ಥರ ಟಿಪ್ಸ್ ಮತ್ತು ಟ್ರಿಕ್ಸ್ ಇರೋ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.